ಕೊಡಗಿನಲ್ಲಿ ಮಡಿಕೇರಿನಲ್ಲಿ ಮೊಟ್ಟೆಯನ್ನು ಎಸೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ, ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತ ಸಂಪತ್ ಅಂತ ಹೇಳಿದ್ದಾರೆ. ಸಂಪತ್ತು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತಲೇ ಸಂಪತ್ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಅವ್ರ ತಂದೆನೂ ಕೂಡ ಹೇಳಿದ್ದಾರೆ, ಹೌದು ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವ್ರ ತಂದೆನೂ ಕೂಡ. ಇಷ್ಟಾದ್ಮೇಲೂ ಕೂಡ ಸಿದ್ದರಾಮಯ್ಯ ಅವರು ಬಿಜೆಪಿಯವರು ಎಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಿಜೆಪಿಯ ಬಗ್ಗೆ ಇವರಿಗೆ ಆಲ್ರೆಡಿ ಭಯ ಶುರುವಾಗಿದೆ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಅವರು ಏನಾದ್ರು ಒಂದು ಸುಳ್ಳು ಹೇಳಿ ಬಿಜೆಪಿಯ ಭದ್ರಕೋಟೆ ಕೊಡಗು ಅಲ್ಲಂತ ಇವರಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊಡಗಿಗೆ ಹೋದಂಥ ಸಂದರ್ಭದಲ್ಲಿ ಏನಾದ್ರು ಒಂದು ಬಿಜೆಪಿ ವಿರುದ್ಧ ತಿರುಗಿಸ್ಬೇಕು, ಬಿಜೆಪಿ ತಲೆಗೆ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟೆಯನ್ನು ಎಸೆಯೋ ರೀತಿಯಲ್ಲಿ ಅವರೇ ಪ್ಲಾನ್ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ತನ್ನ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದುಕೊಂಡು ಬಿಜೆಪಿಗೆ ತಲೆ ಕಟ್ಟತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳೋದಕ್ಕೆ ಬಯಸ್ತಾರೆ.